ಇನ್ನು ಬಜೆಟ್ ವಿರುದ್ಧ ಟೀಕೆ ಮಾಡಿದಂತಹ ಬಿಜೆಪಿ ನಾಯಕರ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಗುಡುಗಿದ್ದಾರೆ. ರಾಜ್ಯ ಬಜೆಟ್ಗೆ ಬಿಜೆಪಿ ನಾಯಕರು ಬ್ಯಾಕ್ ಟು ಬ್ಯಾಕ್ ಟೀಕೆ ಮಾಡಿದರು. ಹೀಗಾಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಸಚಿವ ದಿನೇಶ್ ಗುಂಡೂರಾವ್ ಗುಡುಗಿದ್ದಾರೆ. ಬಿಜೆಪಿಯವರು ಬಾಯಿ ತೆಗೆದರೆ ಬರೀ ಸುಳ್ಳೇ ಹೊರಗೆ ಬರುತ್ತೆ. ಕೇವಲ ಪ್ರಚೋದನೆ ಮಾಡೋದೇ ಅವರ ಅಭ್ಯಾಸವಾಗಿಬಿಟ್ಟಿದೆ. ಈಗೀಗ ಹಿಂದೂಗಳಿಗೆ ಅನ್ಯಾಯ ಅಂತ ಹೇಳಿಕೊಂಡೇ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯವರು ಬಾಯಿ ತೆಗೆದ್ರೆ ಬರೀ ಸುಳ್ಳೆ ಹೊರಗೆ ಬರ್ತಾ ಇದೆ. ಈ ಅದರಲ್ಲೂ ಇತ್ತೀಚಿನ ಕಾಲದಲ್ಲಿ ಅದೇ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು. ರಾಮಲಿಂಗ ರೆಡ್ಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವಸ್ಥಾನಗಳ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡಿದ್ವಿ ಹೊರತು ಬೇರೆ ಎಲ್ಲೂ ಖರ್ಚು ಮಾಡಲ್ಲ ಅಂತ. ಅದರಿಂದ ಏನು ತಿಳ್ಕೊಳ್ದೇ ಕೇವಲ ಪ್ರಚೋದನೆ ಮಾಡದೇ ಒಂದು ಅವ್ರದ್ದು ಅಭ್ಯಾಸ ಆಗೋಗಿದೆ. ಎಲ್ಲೋ ಒಂದು ಕಡೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳು ಅನ್ಯಾಯ ಆಗ್ತಾ ಇದೆ ಅಂತ ಬರೀ ಇದನ್ನೇ ಹೇಳ್ಕೊಂಡು ಅವರು ಇವತ್ತಿನ ದಿವಸ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಒಂದು ಅಪರಾಧ ಅವ್ರದ್ದು. ಯಾವುದೇ ರೀತಿ ಆ ರೀತಿ ಆಗ್ತಾ ಇಲ್ಲ. ಸಚಿವರು ಅನೇಕ ಬಾರಿ ಹೇಳಿದ್ದಾರೆ ಆ ಥರ ನಾವು ಮಾಡ್ತಾ ಇಲ್ಲ ಅಂತ. ಸುಮ್ಮನೆ ಪದೇ ಪದೇ ಸುಳ್ಳು ಇದನ್ನು 20 ಸಲ 100 ಸಲ ಅದನ್ನೇ ಹೇಳ್ತಾ ಇದ್ರೆ ನಾವೇನಂತ ಹೇಳಬೇಕು ನೋಡಿ. ಬಿಜೆಪಿಯವರು ಬಾಯಿ ತೆಗೆದ್ರೆ ಬರೀ ಸುಳ್ಳೆ ಹೊರಗೆ ಬರ್ತಾ ಇದೆ. ಈ ಅದರಲ್ಲೂ ಇತ್ತೀಚಿನ ಕಾಲದಲ್ಲಿ ಅದೇ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು. ರಾಮಲಿಂಗ ರೆಡ್ಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವಸ್ಥಾನಗಳು